ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ವಿಷಯ ಏನು ಹೇಳಬೇಕಪ್ಪ ಇವತ್ತು ಅಂದರೆ, ಅವತ್ತೇಂಟು ಸಂಧಿವಾತ, ಸಂಧಿವಾತ ಲಕ್ವ ಅಂತಾರಲ್ಲ, ಆದ ಜಗಕ್ಕೆ ಈ ಲಕ್ವ ಮತ್ತು ಸಂಧಿವಾತಕ್ಕಾಗಲಿ ಗುಣ ಆಗ್ಬೇಕಂದ್ರೆ ಈ ಮನೆ ಮದ್ದು ಮಾಹಿತಿ ನಿಮಗೆ ಒಳ್ಳೆಯ ಉಪಯೋಗ ಆಗುತ್ತಂತೆ ನಾನು ತಿಳ್ಕೊಂಡೀನಿ. ಈ ಮಾಹಿತಿ ಹೇಳ್ತೀನಿ ನಿಮಗೆ ನಾನು. ಏನಪ್ಪ ಅದಕ್ಕೆ ಪೂರ್ವದಲ್ಲಿ ನೀವೇನು ಮಾಡಬೇಕು ಅಂದರೆ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನಗೆ ಗುರುಪ್ ತುಂಬಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಾಲಯ ಆಗ್ಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ ಏನಪ್ಪ ಅಂದರೆ, ಬಜಿ ಬೇರು ಅಂತ ಸಿಗ್ತೈತಿ. ಬಜಿ ಅಂದರೆ ಬಜಿ ಬಜಿ ಅಂದರೆ ತಿನ್ನು ಬಜಿ ಅಲ್ಲ, ಮತ್ತು ಈರುಳ್ಳಿ ಬಜಿ ಮಿರ್ಚಿ ಬಜಿ ಅಂತಾರಲ್ಲ ಆ ಬಜಿ ಅಲ್ಲ, ಬಜಿ ಬೇರು ಅಂತ ಸಿಗ್ತೈತಿ. ಗಂಧಿ ಅಂಗಡಿ ಸಿಗ್ತೈತಿ, ಒಂದು ಎಷ್ಟು ಉದ್ದಂದು ಬೇರು ತೊಗೊಳಿ, ಒಂದು 2 ರೂಪಾಯಿ ಕೊಟ್ಟರೆ ಕೊಡ್ತಾರೆ, ಎಷ್ಟು 1 ರೂಪಾಯಿ 2 ರೂಪಾಯಿ ಭಾಳ ಅಂದರೆ 5 ರೂಪಾಯಿ ತೊಗೊತಾರೆ ಅಂತ ಇಟ್ಕೊಂಡು ಎಷ್ಟು ಬಜ್ಜಿ ಬೇರೆ ಬಂದು ಬೇರೆ ತೊಗೊಳ್ರಿ. ಅದನ್ನು ನೀರಿನಾಗ ಹರಿಬೇಕು, ನೀರಿನಾಗ ಗಂಧದ ಕಲ್ಲಿನಾಗ ಹಾಕಿ, ಗಂಧದ ಕಲ್ಲಿನಾಗ ನೀರು ಹಾಕಿ ಇದನ್ನು ಗಂಧ ತೆಗಿಬೇಕು. ಅದನ್ನು ಅರ್ಧ ಗಂಧ ತೆಗಿಬೇಕು, ತೆಗೆದು ಸಂಧಿವಾತ ಎಲ್ಲಿರ್ತೈತಿ ಲಕ್ವ ಎಲ್ಲಿ ಹೊಡೆದಿರ್ತೈತಿ ಆ ಸೈಡಿಗೆ ಹಚ್ಚಬೇಕು. ಅದಕ್ಕೆ ಹಚ್ಚಿಬಿಡ್ಬೇಕು, ಹಚ್ಚಿ ಬಿಸಿಲಿಗೆ ಅಥವಾ ಉರಿ ಕಾಸರಿ ಬಿಸಿಲಿಗೆ ಹಾಸರಿ ಅದು ಒಣಗ್ಬೇಕು. ಅದು ಒಣಗುವಂಗೆ ಮಾಡಿದೆ ಅಂದರೆ ಏನು ರೀ ಲಕ್ವ ಇಂದ ಆಗತಕ್ಕಂಥ ಅಡ್ಡ ಪರಿಣಾಮಗಳು ಮತ್ತು ಇವು ಏನು ಲಕ್ವ ಸಂಧಿವಾತ, ಸಂಧಿವಾತ ಅಂತಪ್ಪ ಅಂದರೆ ಕೀಳು ಹಿಡ್ಕೊಂಡ್ರೆ ಇಲ್ಲಿ ಮಡಕೆ ಹಿಡ್ಕೊಂಡ್ರೆ ಅಲ್ಲಿ ಸೇರಿ ಎಲ್ಲಿ ಇರ್ತೈತೆ ಅಲ್ಲಿ ಹಚ್ಕೊಂಬಿಡ್ರಿ. ಇಷ್ಟ ಸರಳದು, ಇದೇನು ಒಳಗೆ ನುಂಗೋದಿಲ್ಲ ಹೊರಗೆ ನುಂಗೋದಿಲ್ಲ ಏನಿಲ್ಲ. ಮಾಡಿ ಆದಷ್ಟು ಎಣ್ಣೆ ಪದಾರ್ಥ, ಕರಿದ ಪದಾರ್ಥ, ಹುರಿದ ಪದಾರ್ಥ ಅವನ್ನ ಸ್ವಲ್ಪ ಕಡಿಮೆ ಊಟ ಮಾಡಬೇಕು, ಪಥ್ಯ ಮಾಡಬೇಕು. ಫುಡ್ ಸ್ಟೈಲ್ ಅದು, ಪಥ್ಯ ಅನ್ನಂಗಿಲ್ಲ ನಾನು, ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನೀವು. ಫುಡ್ ಸ್ಟೈಲ್ ಊಟ ಮಾಡೋದ್ರ ಸ್ಟೈಲ ಚೇಂಜ್ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಏನು ರೀ ಮಾಡಿ ಇದ್ರ ಉಪಯೋಗ ತೊಗೊಂಡ್ರಿ, ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಐತಲ್ಲ, ಏನೈತಿ ನಮ್ಮ ಸ್ಲೋಗನ್, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಿಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಪಿಟ್ಟೆ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.